ತರ ಮಿಕ್ಸ್ ಮಾಡ್ರಿ ದನಗೋಳ ನಮ್ಮ ಎಮ್ಮಿಗ್ರಿ ಇಡ್ತೀವ್ರಿ ಈ ಟೈಪ್ ಅದೆಲ್ಲ ತಿಂತೈತ್ರಿ ಬಿಡುದಿಲ್ರಿ ಅವಟ್ಟ ಅದ ಹೆಂಗ ಮಾಡ್ತೀರಿ ಅದ ಯಾವ್ಯಾವ ತರ ಏನೇನ್ ಕುಡಿಸ್ತೀರಿ ಮೇಡಮ್ ಇದನ್ನ ಗೋವಿನ ಜೋಳ ರೀ ಇದ ಇದ ಎಲ್ಲಾ ರೈತರ ನಾರ್ಮಲ್ ಆಗಿ ಎಲ್ಲಾರು ಬೆಳಿತಾರ್ರಿ ಇದನ್ನ ಅದಕ್ಕೆ ಇದನ್ನ 40 ಕೆಜಿ ಗೋವಿನ ಜೋಳ ತಗೊಳೋದ್ರಿ ಹ್ಮ್ರಿ ಆಮೇಲೆ ಇದ ಜೋಳ ಇದೇನೈತ್ರಿ ಇದ ಒಬ್ರು ಬೆಳಿತಾರ ಒಬ್ರು ಬೆಳಿದಿಲ್ರಿ ಆದ್ರೂ ಎಲ್ಲಾ ರೈತರ ತಿನ್ನು ಸಲುವಾಗಿರ ಒಂದ್ ಸ್ವಲ್ಪ ಬೆಳಿತಾರ್ರಿ ಅದಕ್ಕೆ ಇದನ್ನ 20 ಕೆಜಿ ತಗೊಳೋದ್ರಿ ಸದಕ್ರಿ ಆಮೇಲೆ ಸದಕ ನಮ್ಮಲ್ಲಿ ಸ್ವಲ್ಪ ಇದ್ದು ಅಂತಂದ್ರ ಇವನಷ್ಟ ಇವನಷ್ಟ ಮಿಕ್ಸ್ ಮಾಡ್ರಿ ಎರಡು ಕೂಡಿಸಿ 15 ಕೆಜಿ ಮಿಕ್ಸ್ ಮಾಡ್ತೀವ್ರಿ ಹ್ಮ್ರಿ ಇದ್ದು ಇದ್ದು ರೀ ಆಮೇಲೆ ಕಡ್ಲಿ 10 ಕೆಜಿ ರೀ ಯಾವ್ದೇ ಇರ್ಲಿ ದ್ವಿದ ಧಾನ್ಯ ಹೆಸರು ಇರ್ಬೋದು ಕಡ್ಲಿ ಇರ್ಬೋದು ಯಾವ್ದೇ ಇದ್ರು ರೀ ಇವನ್ 10 ಕೆಜಿ ತಗೋತೀವ್ರಿ ಆಮೇಲೆ ಇದ ತೌಡ್ ರೀ ಸದಕ ಒಡಿಸಿ ಅಕ್ಕಿ ಯೂಸ್ ಮಾಡ್ತೀವ್ರಿ ಆದ್ರೆ ಈ ತೌಡ ವೇಸ್ಟ್ ಆಗಬಾರ್ದು ಅಂತೇಳಿ ಇದನ್ನ 10 ಕೆಜಿ ತೌಡ ತಗೊಂತೀವ್ರಿ ನಾವು ತೌಡ್ ತಗೊಂಡ್ ಅದ್ರೊಳಗೆ ಮಿಕ್ಸ್ ಮಾಡ್ತೀವ್ರಿ ಬೀಸ್ಕೊಂಬ ಅಂದ ತಕ್ಷಣ ಆಮೇಲೆ ಇದ ಉಪ್ಪು ರೀ ಉಪ್ಪು ಅದ್ರಾಗ ಒಂದ್ ಸ್ವಲ್ಪ ಒಗದ್ರ ರುಚಿ ಬರ್ತದ್ರಿ ಆಮೇಲೆ ಆದ್ರಿ ಒಂದ್ ಕ್ವಿಂಟಲ್ ಎಷ್ಟು ಉಪ್ಪು ಹಾಕ್ತೀರಿ ನಾವ್ 2 ಕೆಜಿ ಮಿಕ್ಸ್ ಮಾಡ್ತೀವ್ರಿ 2 ಕೆಜಿ ಹ್ಮ್ ಬೆಲ್ಲ 2 ಕೆಜಿ ರೀ ಇದ್ರೊಳಗೆ ಕ್ಯಾಲ್ಸಿಯಂ ಇರ್ತೈತ್ರಿ ಬೆಲ್ಲದೊಳಗೆ ಹಿಂಗಾಗಿ 2 ಕೆಜಿ ಇದನ್ನು ಮಿಕ್ಸ್ ಮಾಡ್ತೀವ್ರಿ ಎಲ್ಲ ಯಾಕೆ ಹಾಕ್ಬೇಕ್ರಿ ಕ್ಯಾಲ್ಸಿಯಂ ಸಂಬಂಧ ಹಾಕ್ತೀವ್ರಿ ಇದ ಮಿನರಲ್ ಮಿಕ್ಸ್ ಪೌಡರ್ ರೀ ಡೇರಿ ಒಳಗೆ ಸಿಗ್ತದ್ರಿ ಇದ ಇದನ್ನ 20 ಗ್ರಾಮ್ ಹಾಕ್ತಿವ್ರಿ ನಾವು ಒಮ್ಮೆ ದನಗಳಿಗೆ ಹಾಕ್ಬೇಕಾದ್ರೆ ಅದ್ರೊಳಗೆ 20 ಗ್ರಾಮ್ ಮಿಕ್ಸ್ ಮಾಡಾಕ್ತಿವ್ರಿ ಈದ್ ಇರ್ಲಿಲ್ಲ ಅಂದ್ರಿ ಕಡ್ಡಿ ಡಬ್ಬಿದ ಒಳಗಿಂದ ಇರ್ತದಲ್ರಿ ಅದ್ರ ಕಡ್ಡಿ ಡಬ್ಬಿಲ ಒಂದ್ರ ಟೋಪನ್ ಹಾಕಿಬಿಡುದ್ರಿ ಮೇಡಮ್ ರೀ ಇದ ಹಿಂದೂ ದನಗಳಿಗ್ರಿ 2 ಶೇರ್ ರೀ ಶೇರ್ ರೀ ಅಂದ್ರ 1.5 ಕೆಜಿ ಬರ್ತೈತ್ರಿ ಅದ್ ಹಿಂಡೂ ದನಗಳಿಗೆ 2 ಟೈಮ್ ರೀ ಇದು ಆಮೇಲೆ ಹಿಂಡ್ಲಾರ್ ದನ ಇರ್ತಾವಲ್ರಿ ಮನೆಯೊಳಗ ಅವಕ್ಕ ಇದ್ರಲ್ಲಿ 1 ಶೇರ್ ಹಾಕೋದ್ರಿ ಯಾಕಂದ್ರ ಹಾಲಿನ ಹೆಚ್ಚ ಹಿಂಡೂ ದನಗಳು ಹಾಲಿನ ಪ್ರಮಾಣ ಹೆಚ್ಚಿರ್ತದ್ರಿ ಅವಕ್ಕ ದಿನ ಡೇ 2 ಟೈಮ್ ಹಿಂಡ್ತಿರ್ತಾವ್ರಿ ಹಿಂಡಲ್ ದನಗಳಿಗೆ 1 ಟೈಮ್ ಹಾಕೋದ್ರಿ ಅವಕ್ಕ ಇದೇ ಟೈಪ್ ಬರ್ತೈತಿ ನೋಡ್ರಿ ಮೇಡಮ್ ಎಲ್ಲಾ ತರ ಕೂಡಿಸಿ ಬೀಸನ್ಗಿರೋ ಬೀಸ ಕೊಟ್ರೆ 100 ರೂಪಾಯಿ ತಗೊಂತಾರ್ರಿ 1 ಕ್ವಿಂಟಲ್ ಕ್ರಿ ಹ್ಮ್ರಿ 150 ರೂಪಾಯಿ ರೀ ಅದ್ರೊಳಗ ಈ ಟೈಪ್ ಬರ್ತೈತ್ರಿ ಅದ್ ಹಿಟ್ಟು ಅದ್ ತಗೊಂಬಂದ್ ನಾವ್ ದನಗಳಿಗೆ ಏನ್ ಮಾಡ್ತೀವ್ರಿ ಮನೆಯೊಳಗ್ ಬಂದ ತಕ್ಷಣ ದನಗಳಿಗೆ ಮೊಸರು ತೋರಿಸಿ ಇಡ್ತಿರ್ತೀವಲ್ರಿ ಆ ಟೈಮ್ದಾಗ ಸದಕ ನಮ್ ಗೆಸ್ಟ್ ಒಂದಿಷ್ಟ ಹಾಕಿ ಕುಡಿಸ್ತೀವ್ರಿ ಇದ್ರ ಸದಕ್ರಿ ಸದಕ್ಕೆ ಮಿಕ್ಕಿ ತೌಡ್ ರೀ ಇದು ಅಕ್ಕಿ ಮನೆಗೆ ಯೂಸ್ ಮಾಡ್ತೀವ್ರಿ ಇದು ತೌಡ್ ರೀ ಆಮೇಲೆ ಬೆಲ್ರಿ ದಿನ ಒಂದ್ 10 ಗ್ರಾಮ್ ನಷ್ಟ್ರಿ ಬೆಲ್ಲ ಕುಡಿಸೋದ್ರಿ ಆಮೇಲೆ ಉಪ್ಪು ರೀ ಉಪ್ಪು ಒಂದಿಷ್ಟ್ರಿ ಹಾ ನಮ್ ಗೆಸ್ಟ್ ಒಂದ್ ಸ್ವಲ್ಪ ದನಗಳು ರುಚಿ ಕೊಡ್ತದ ಅಂತ ಹೇಳ್ರಿ ಒಂದ್ ಸ್ವಲ್ಪ ಹಾಕುದ್ರಿ ಆಮೇಲೆ ಎಲ್ಲಾ ಕೂಡಿ ಕಲ್ಸುದ್ರಿ ಇದನ್ನ ಕಲಿಸಿ ಅದ್ರೊಳಗ ಮಿನರಲ್ ಮಿಕ್ಸ್ ಒಂದ್ 20 ಗ್ರಾಮ್ ಪೌಡರ್ ಹಾಕುದ್ರಿ 20 ಗ್ರಾಮ್ ಅದನ್ನಷ್ಟು ಮಿಕ್ಸ್ ಮಾಡ್ರಿ ಎಲ್ಲಾ ಕಲ್ಸುದ್ರಿ ಕಲಿಸಿ ದನಗಳಿಗೆ ನೀರ್ ಹಾಕಿ ಹಿಂಗ ಫಸ್ಟ್ ಹಿಂಗೆಲ್ಲ ಕಲಿಸೋದ್ರಿ ಕಲಿಸಿ ಆಮೇಲೆ ನೀರ್ ಹಾಕಿ ಕಲಿಸಿ ಇಡೋದ್ರಿ ಈ ಟೈಪ್ ರೀ ಹಂಗ ದನಗಳಿಗೆ ಇಡೋದಕ್ಕಿಂತ ಇಡೋ ಒಂದ್ 1/2 ತಾಸು ಮುಂಚೆ ರೀ ಈ ಟೈಪ್ ತೋರಿಸಿಟ್ಟು ಬಿಡೋದ್ರಿ ಹಂಗ ಬೀಸಿದ ಹಿಟ್ಟಿನ ಜೊತೆ ರೀ ಇದನ್ನು ಒಂದ್ 10 ml ಮಿಕ್ಸ್ ಮಾಡಿ ಹಾಕ್ತಿವ್ರಿ ದನಗಳಿಗೆ ಹ್ಮ್ರಿ ಅಂದ್ರಿ ಇದ 1 ml ಇರ್ತಾವ್ರಿ 1 ml ತಗೊಂಬಂದ್ 10 ml ನೀರ್ನೊಳಗ ಹಾಕಿ ಕಲಿಸಿ ಮುಸ್ರಿ ಹಾಕಿಡ್ತೀವ್ರಿ ಹ್ಮ್ರಿ ಇದ 5 ml ಬೂಚ ಐತಿ ಹ್ಮ್ರಿ ಇದ ನೀರೊಳಗ ಫಸ್ಟ್ ಹಾಕುದ್ರಿ 10 ml ರೀ ಇದ 10 ml ರೀ ಇದ ಬಿಟ್ಟು ಇದೇನ್ ನೀರೊಳಗ ಹಿಂಗ್ ಕಲಿಸಿರ್ತೀವಲ್ರಿ ಇದನ್ನ ಹಿಂಗ್ ಮತ್ತ ಮುಸ್ರಿ ಒಳಗ ಹಾಕಿ ಬಿಡೋದ್ರಿ ದನಗಳಿಗೆ ಪಶು ಆಹಾರ ಒಳಗ ಮಿಕ್ಸ್ ಮಾಡಿದೆ ಅಂದ್ರಿ ಇದ್ರಿಂದ ದನಗಳಿಗೆ ಮೇವು ಒಡ್ ತಿಂತಾವ್ರಿ ಎಮ್ದಿಂದ ಎಲ್ಲಾರಿ ಮೇವು ತಿಂತಾವ್ರಿ ಆಮೇಲೆ ಅವಕ್ಕ ಕ್ಯಾಲ್ಸಿಯಂ ಕಡಿಮೆ ಆಗುದಲ್ರಿ ಹಿಂಡಿ ಅದಾಗ ಸ್ವಲ್ಪ ಜಾಸ್ತಿ ಹಿಂಡ್ತಾವ್ರಿ
ಜಾಸ್ತಿ ಹಿಂದಾತ ಈಗ ಎಷ್ಟು ದಿವಸ ಆತು ನೀವು ಎಂತ ಕೊಡತ್ರಿ? ಈಗ ಒಂದ 15 ದಿವಸ ಐತಲ್ರಿ ನಾವು ಕೊಡಾಕೈತ. ನಿಮ್ಮ ಹಾಲಿನ ಉತ್ಪನ್ನ ಹೆಚ್ಚಾಗೈತ್ರಿ? ಹ್ಮ್ ಸ್ವಲ್ಪ ಹೆಚ್ಚಾಗೈತ್ರಿ. ಹೌದ್ರಿ? ಆಮೇಲೆ ಒಂದ್ ವೇಳೆ ಏನ್ ಸಿಗ್ಲಿಲ್ಲ ಅಂದ್ರಿ, ನಾವೇನ್ ಮನೆ ಹೋಗಿ ತಯಾರ್ ಮಾಡ್ತಿವಿಲ್ಲ ಪಶು ಆಹಾರ, ಅದನ್ನ ಅಷ್ಟೇ ಮಿನರಲ್ ಮಿಕ್ಸ್ ಪೌಡರ್ ಹಾಕಿ ತಿನ್ಸಿದ್ರು ನಡೀತದ್ರಿ. ಕಲ್ಸು ಇತ್ತಂದ್ರೆ ಅರ್ಧ ಕೆ ಜಿ ತಂದ್ರಿ 20 ಲೀಟರ್ ಸುಣ್ಣದ ನೀರ್ ನಾವ್ ಮನೆಯವ್ರು ರೆಡಿ ಮಾಡಿ ಅದನ್ನ ಸಹಿತ ಹಾಕ್ಬೋದ್ರಿ. 1 ಲೀಟರ್ ದಿನ ಸುಣ್ಣದ ಸುಣ್ಣದ ನೀರ್ ಹಾಕ್ತೀರಿ ಪಶು ಆಹಾರದಾಗ? ಹ್ಮ್ರಿ. ಹೌದ್ರಿ? ಮತ್ತ ಅದ ಸುಣ್ಣದ ನೀರ್ ಜೊತೆ ಏನ್ ಕೊಟ್ರ ನಡೀತೈತಿ? ಇಲ್ರಿ ನಡೀದಿಲ್ರಿ. ಹಾಕ್ರಿ ಮೇಡಮ್ ಎರಡು ಕೂಡ್ಸಿ ಕೊಡೋಂಗಿಲ್ರಿ. ಅಂದ್ರೆ ನೀವ ಒಂದ್ ದಿನಕ್ಕ ಏನೂ ಇಲ್ಲ ಅಂದ್ರ ಸುಣ್ಣದ ನೀರ್ ಕೊಡ್ತೀವಿ. ಆರ್ ಜೋಡಿ ಕೊಡ್ತೀರಿ? ಕೊಡ್ತೀವ್ರಿ. ಹ್ಮ್ರಿ. ಈ ಟೈಪ್ ರೀ 1 ಲೀಟರ್ ರೀ ಇದನ್ ತಕ್ಕ 1 ಲೀಟರ್ ತಕ್ಕೊಳದ್ರಿ ಇದನ್ನ. ಮತ್ತ ಬೇರೆ ನೀರ್ 1 ಲೀಟರ್ ಹಾಕಿ ಅಳಗ್ಯಾಡ್ಸಿ ಇಟ್ಟು ಬಿಡುದ್ರ ಸುಮ್ಮನೆ ನೀರ್. ಹ್ಮ್ರಿ. ನೀವು 3 ತಿಂಗಳಾತ ಮಾಡಾತ್ರಿ? ಹ್ಮ್ರಿ. ಮೊದಲ್ ನೀವು ತರ್ತಿರ್ಲ ಆದ ಲಾಭ ಅನ್ಸ್ತಿತ್ತೋ ಇನ್ನು ಇನ್ನು ಮಾಡುದು ಮನ್ಯಾಗ ಪಶು ಆಹಾರ ಲಾಭ ಅನ್ಸ್ತಿತ್ತು? ಅದಂದ್ರಿ 3 ತಿಂಗಳ ತರ್ತಿದ್ವಿ ಅದಕ್ಕ ದುಡ್ಡು ಉಳಿತಾಯ ಹಾಕಿದ್ದಿಲ್ರಿ. ಇದಕ್ಕಷ್ಟ ದುಡ್ಡು ಜಾಸ್ತಿ ಉಳಿತಾಯ ಆಗಿತ್ತು. ಅದ 1020 ರೂಪಾಯಿ ಕೊಟ್ಟು ಚೀಲ ತರ್ತಿದ್ವಿ. ಅದು ಅಷ್ಟ ಒಂದ್ 60 ಕೆಜಿ ಅದು ಬರ್ತಿದ್ರಿ. ಅದ ಇದ ಒಂದ್ ಕ್ವಿಂಟಲ್ ಒಂದ್ 600-600 ತನ ನಮಗ್ ಖರ್ಚು ಬರ್ತದ್ರಿ. ಅಂದ್ರ 400 ಇರ್ತಕ 100 ರೊಕ್ಕ ಉಳಿತದ್ರಿ ಇದ್ರಿಂದ. ಮತ್ತ ಎರಡೂ ಇದರಿಂದ ನಮ್ಗ ದನಗಳಿಗೆ ಅದು ಅಷ್ಟ ಕೊಡ್ತೈತ್ರಿ, ಇದು ಅಷ್ಟ ಕೊಡ್ತೈತ್ರಿ. ಆದ್ರ ಇದು 400 ರೂಪಾಯಿ ಉಳಿತಾಯ ಆಕೈತಿಲ್ರಿ ನಮ್ಗ. ಹೌದ್ರಿ. ಎಷ್ಟ್ ದಿನ ಅದ ಪಶು ಅವ್ರ ಎಲ್ಲಾ ತರ ಕಾ ಕೂಡಿ ಬಿಸ್ಕೊಂಡ್ ಬಂದಿದ್ ಒಂದ್ ತಿಂಗಳ ತನ ನಡೀತಾರ? ಇಲ್ರಿ. ಅದ ಇಲ್ಲಿ ದನಗೋಳ ಮುಂದ್ ಮುಸ್ರಿ ಕಡಿಸಿ ಇಡ್ತಿರ್ತೀವಲ್ರಿ, ಅದ್ರೊಳಗ ಹಾಕಿ ಕೂಡ್ಸಿ ಇಡುದ್ರಿ. ಕುಡ್ಸಂಗಿಲ್ರಿ ಬೆಲ್ಲ ಇದನ್ನ ನೀರ್ ಬಿಡ್ತದ್ರಿ ಅದ್ ಹಿಟ್ಟಿನ. ನಮಸ್ಕಾರ ರೀ, ನನ್ನ ಹೆಸರು ರೂಪಾ ಮಾದೇವ್ ಬಿದ್ರಿ ಅಂತ. ನಾವು ಸಂಸ್ಕೃತಿಯವ್ರಿ. ನಮ್ದ ಸರಸ್ವತಿ ಐಡಿ ಆಫ್ ಮಹಿಳಾ ಕಿಸಾನ್ ಸಂಘ ಅಂತ್ರಿ. ಆಮೇಲೆ ಅದ್ರೊಳಗ ನಾವು ಐಡಿ ಆಫ್ ಸಂಸ್ಥೆ ತರಬೇತಿ ನೋಡ್ಕೊಂಡ ಈ ತರ ಪಶು ಆಹಾರದ ಆಮೇಲೆ ಸುಣ್ಣದ ನೀರು ಮೇವು ಬಳಕೆ ಈ ತರ ನಾವು